ಇವತ್ತು ಮಾತ್ರ ಶೂನ್ಯ ಅಂತ ಹೇಳಿ ವಿಜೇಂದ್ರ ಹೇಳಿದ್ರು. ಈಗ ಗೊತ್ತಾಗತ್ತಲ್ಲ ಇವ್ರೇ, ಏನ್ ಜೂನ್ 4th ವಿಜೇಂದ್ರ ಅವ್ರ ಸ್ಥಾನದಲ್ಲಿ ಇರ್ತಾರ ಇಲ್ಲ ಅಂತಾನು ಗೊತ್ತಾಗತ್ತೆ. ಈಗ ನೀವ್ ಹೇಳ್ತಾ ಇಷ್ಟ ಹೇಳ್ತಾ ಇದ್ರೆ 4.5 crore ಜನರಿಗೆ ಇವತ್ತು 5 guarantees ಇದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಅವರು. ಈಗ 4.5 crore ಜನರಿಗೆ ಕೊಟ್ಟಿದೀವಲ್ಲ, ಈ ಚುನಾವಣೆ ಆದ್ಮೇಲೆ ನೋಡಿ, ನಾನಲ್ಲ ಬಿಜೆಪಿ ಅವರೇ ಹೇಳಿರೋದಲ್ಲ, ಯತ್ನಾಳ್ ಅವರಿರ್ಬೋದು, ಸಿ ಟಿ ರವಿ ಅವರಿರ್ಬೋದು, ನಿಮ್ಮ ಯಾರು ಸದಾನಂದ ಗೌಡರು ಇರ್ಬೋದು, ನಿಮ್ಮ ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ವಿಜೇಂದ್ರ ಅವರೇ ಉಳಿಯೋದಿಲ್ಲ ಅಂತ ಅವ್ರು ಹೇಳಿರೋದು. ಸೊ ಅವ್ರ ಕುರ್ಚಿ ನೋಡ್ಕೊಳ್ಳಕ್ ಹೋಗಿ ಹೇಳಿ, ಸಿದ್ದರಾಮಯ್ಯ ಅವ್ರ ಕುರ್ಚಿ ಗಟ್ಟಿಯಾಗಿದೆ, ನಮ್ಮ ಕಾಂಗ್ರೆಸ್ ಆಡಳಿತ ಗಟ್ಟಿಯಾಗಿದೆ, 1 ವರ್ಷ ಅಲ್ಲ 5 ವರ್ಷದಲ್ಲಿ ಇನ್ನ ಹೆಚ್ಚು ಕೆಲಸ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು. ಶೂನ್ಯ ಅಂತ ಹೇಳಿ ವಿಜೇಂದ್ರ ಹೇಳಿದ್ರು. ಈಗ ಗೊತ್ತಾಗತ್ತಲ್ಲ ಇವ್ರೆ, ಏನ್ ಜೂನ್ 4th ವಿಜೇಂದ್ರ ಅವ್ರ ಸ್ಥಾನದಲ್ಲಿ ಇರ್ತಾರ ಇಲ್ಲ ಅಂತಾನು ಗೊತ್ತಾಗತ್ತೆ. ಈಗ ನೀವ್ ಹೇಳ್ತಾ ಇಷ್ಟ ಹೇಳ್ತಾ ಇದ್ರೆ 4.5 crore ಜನರಿಗೆ ಇವತ್ತು 5 guarantees ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಅವರು. ಈಗ 4.5 crore ಜನರಿಗೆ ಕೊಟ್ಟಿದೀವಲ್ಲ, ಈ ಚುನಾವಣೆ ಆದ್ಮೇಲೆ ನೋಡಿ, ನಾನಲ್ಲ ಬಿಜೆಪಿ ಅವರೇ ಹೇಳಿರೋದಲ್ಲ, ಯತ್ನಾಳ್ ಅವರಿರ್ಬೋದು, ಸಿ ಟಿ ರವಿ ಅವರಿರ್ಬೋದು, ನಿಮ್ಮ ಯಾರು ಸದಾನಂದ ಗೌಡರು ಇರ್ಬೋದು, ನಿಮ್ಮ ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ವಿಜೇಂದ್ರ ಅವರೇ ಉಳಿಯೋದಿಲ್ಲ ಅಂತ ಅವ್ರು ಹೇಳಿರೋದು. ಸೊ ಅವ್ರ ಕುರ್ಚಿ ನೋಡ್ಕೊಳ್ಳಕ್ ಹೋಗಿ ಹೇಳಿ, ಸಿದ್ದರಾಮಯ್ಯ ಅವ್ರ ಕುರ್ಚಿ ಗಟ್ಟಿಯಾಗಿದೆ, ನಮ್ಮ ಕಾಂಗ್ರೆಸ್ ಆಡಳಿತ ಗಟ್ಟಿಯಾಗಿದೆ, 1 ವರ್ಷ ಅಲ್ಲ 5 ವರ್ಷದಲ್ಲಿ ಇನ್ನ ಹೆಚ್ಚು ಕೆಲಸ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು.